ಹೀಗೆ ನಮ್ಮ ದತ್ತು ಸ್ವೀಕಾರದ ನಿಮಿತ್ತ ನಾವು
ಇವರು ಯೇಸು ಸ್ವಾಮಿ ಸಜೀವದಿಂದ ಇದ್ದಾರೆಂದು ನಮಗೆ ತಿಳಿಸಿದರು.
ಎಂದು ಹೇಳಿ ನಮ್ಮನ್ನು ದಿಗ್ಭ್ರಾಂತರನ್ನಾಗಿ ಮಾಡಿದರು. ನಮ್ಮ ಸಂಗಡಿಗಳಲ್ಲಿ ಕೆಲವರು ಸಮಾಧಿಯ ಒಳಗೆ ಹೋಗಿ ನೋಡಿದರು. ಮಹಿಳೆಯರು ಹೇಳಿದ್ದೆಲ್ಲ ಸರಿಯಾಗಿತ್ತು, ಆದರೆ ಯೇಸು ಸ್ವಾಮಿಯನ್ನು ಮಾತ್ರ ಕಾಣಲಿಲ್ಲ ಎಂದರು. ಆಗ ಯೇಸು, ಎಂತ ಮತಿಹೀನರು ನೀವು, ಪ್ರವಾದಿಗಳು ಹೇಳಿರುವುದೆಲ್ಲವನ್ನು ನಂಬುವುದರಲ್ಲಿ ಎಷ್ಟು ಮಂದಮತಿಗಳು ನೀವು. ಕ್ರಿಸ್ತನು ಇಂತಹ ಸಂಕಷ್ಟಗಳನ್ನು ಅನುಭವಿಸಿ ತನ್ನ ಮಹಿಮಾ ಶಕ್ತಿಯನ್ನು ಪಡೆಯಬೇಕಿತ್ತಲ್ಲವೇ ಎಂದರು. ಅನಂತರ ಮೋಶೆ ಹಾಗೂ ಪ್ರವಾದಿಗಳೆಲ್ಲರಿಂದ ಆರಂಭಿಸಿ ಎಲ್ಲ ಪವಿತ್ರ ಗ್ರಂಥಗಳಲ್ಲಿ ತಮ್ಮ ವಿಷಯವಾಗಿ ಬರೆದಿರುವುದನ್ನು ಅವರಿಗೆ ವಿವರಿಸಿದರು. ಅಷ್ಟರಲ್ಲಿ ಶಿಷ್ಯರು ತಲುಪಬೇಕಾಗಿದ್ದ ಗ್ರಾಮವು ಸಮೀಪಿಸಿತು. ಯೇಸು ಸ್ವಾಮಿ ಇನ್ನು ಮುಂದಕ್ಕೆ ಸಾಗುವವರಂತೆ ಕಂಡಿತು. ಆಗ ಶಿಷ್ಯರು ಸಂಜೆಯಾಗಿ ಕತ್ತಲಾಗುತ್ತಾ ಬಂದಿತು, ಬಂದು ನಮ್ಮೊಡನೆ ತಂಗಿರಿ ಎಂದು ಒತ್ತಾಯಿಸಿದರು. ಯೇಸು ಅವರೊಡನೆ ತಂಗಲು ಹೋದರು. ಅವರ ಸಂಗಡ ಊಟಕ್ಕೆ ಕುಳಿತಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿ ಅದನ್ನು ಕುರಿತು ಅವರಿಗೆ ಕೊಟ್ಟರು. ಆಗಲೇ ಶಿಷ್ಯರ ಕಣ್ಣುಗಳು ತೆರೆದವು, ಯೇಸುವನ್ನು ಗುರುತು ಹಚ್ಚಿದರು. ಆಗ ಯೇಸು ಅವರಿಂದ ಅದೃಶ್ಯರಾದರು. ಶಿಷ್ಯರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ, ದಾರಿಯಲ್ಲಿ ಇವರು ನಮ್ಮ ಸಂಗಡ ಮಾತನಾಡುತ್ತಾ ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸುತ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಬೀಳುತ್ತಾ ಇತ್ತಲ್ಲವೇ ಎಂದುಕೊಂಡರು. ಒಡನೆ ಅವರು ಅಲ್ಲಿಂದ ಎದ್ದು ಜೆರುಸಲೇಮಿಗೆ ಹಿಂದಿರುಗಿ ಹೋದರು. ಅಲ್ಲಿ 11 ಮಂದಿ ಶಿಷ್ಯರು ಅವರ ಸಂಗಡಿಗಳು ಒಟ್ಟುಗೂಡಿದ್ದರು. ಪ್ರಭು ಜೀವಂತರಾಗಿ ಎದ್ದಿರುವುದು ನಿಜ, ಅವರು ಶಿಮೋನಿಗೆ ಕಾಣಿಸಿಕೊಂಡರು ಎಂದು ಅಲ್ಲಿದ್ದವರು ಹೇಳುವುದನ್ನು ಕೇಳಿದರು. ಆಗ ಅವರು ತಾವು ದಾರಿಯಲ್ಲಿ ಕಂಡ ವಿಷಯವನ್ನು ರೊಟ್ಟಿ ಮುರಿದು ಕೊಡುವಾಗ ಯೇ ಸ್ವಾಮಿಯನ್ನು ತಾವು ಹುಟ್ಟು ಹಚ್ಚಿದ ವಿಷಯವನ್ನು ಅಲ್ಲಿದ್ದವರಿಗೆ ವರದಿ ಮಾಡಿದರು. ಪ್ರಭುವಿನ ಶುಭ ಸಂದೇಶ. ಎಮ್ಮಂಗು ಗ್ರಾಮಕ್ಕೆ ತೆರಳುವ ಈ ಇಬ್ಬರು ಶಿಷ್ಯರ ಮಹತ್ವವಾದ ಏನು? ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿ, ಸಂತ ಯೋವಾನನು ಬರೆದ ಶುಭ ಸಂದೇಶದ ಪ್ರಾರಂಭದ ಮುನ್ನುಡಿಯನ್ನು ಕಳೆದ ನಂತರ ಸಂತ ಯೋವಾನನ ಶುಭ ಸಂದೇಶ ಪ್ರಾರಂಭವಾಗುವುದು ಯೇಸು ಸ್ವಾಮಿ ಇಬ್ಬರು ಶಿಷ್ಯರನ್ನು ಭೇಟಿ ಮಾಡಿದ ಆ ಘಟನೆಯ ಮೂಲಕ ಪ್ರಾರಂಭವಾಗ್ತದೆ. ತದನಂತರ ಯೇಸು ಸ್ವಾಮಿಯ ಜೀವನಾವಧಿ ಅಥವಾ ಪುನರುತ್ಥಾನ ಆದ ನಂತರ ಶುಭ ಸಂದೇಶ ಕೊನೆಯಾಗುವುದು. ಸಂತ ಲೂಕರು ಬರೆದ ಶುಭ ಸಂದೇಶದ ಪ್ರಕಾರ ಇಬ್ಬರು ಶಿಷ್ಯರು ಯೇಸು ಸ್ವಾಮಿಯನ್ನ ದರ್ಶಿಸುವುದರ ಮೂಲಕ ಕೊನೆಗೊಳ್ಳುತ್ತದೆ. ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಂತ ಯೋವಾನನ ಶುಭ ಸಂದೇಶದ ಪ್ರಕಾರ ಇಬ್ಬರು ಶಿಷ್ಯರೊಂದಿಗೆ ಪ್ರಾರಂಭವಾಗುವಂತಹ ಶುಭ ಸಂದೇಶ, ಸಂತ ಲೂಕರ ಶುಭ ಸಂದೇಶದ ಪ್ರಕಾರ ಇಬ್ಬರು ಶಿಷ್ಯರು ಕ್ರಿಸ್ತನನ್ನ ದರ್ಶಿಸುವ ಘಟನೆಯ ಮೂಲಕ ಕೊನೆಗೊಳ್ಳುತ್ತದೆ. ಕ್ರಿಸ್ತನ ಶುಭ ಸಂದೇಶ ಪ್ರಚಾರದ ಪ್ರಾರಂಭ ಇಬ್ಬರು ಶಿಷ್ಯರೊಂದಿಗೆ ಮತ್ತು ಕ್ರಿಸ್ತನ ಶುಭ ಸಂದೇಶದ ಮುಕ್ತಾಯ ಮತ್ತೆರಡು ಶಿಷ್ಯರೊಂದಿಗೆ. ಈ ಇಬ್ಬರು ಶಿಷ್ಯರ ಪ್ರಾಮುಖ್ಯತೆಯಾದರೂ ಏನು? ಆಂಗ್ಲ ಭಾಷೆಯಲ್ಲಿ ವಾಟ್ ಈಸ್ ದ ಥಿಯಾಲಜಿ ಆಫ್ ದೀಸ್ ಟೂ ಡಿಸೈಪಲ್ಸ್ ಅಂತ ಹೇಳಿ ಕೇಳ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯ ಈ ಬಹಿರಂಗ ಜೀವನಕ್ಕೆ ಅಥವಾ ಬೋಧನಾ ಜೀವನಕ್ಕೆ ಈ ಇಬ್ಬರು ಅನ್ನುವಂಥದ್ದು ಅತಿ ಮುಖ್ಯವಾದಂತಹ ಒಂದು ಅವಿಭಾಜ್ಯ ಅಂಗ. ಉದಾಹರಣೆಗೆ ಯೇಸು ಸ್ವಾಮಿ ತಾವು ಕರೆದಂತಹ ಮೊದಲನೆಯ ಶಿಷ್ಯರು ಇಬ್ಬರು, ಪೇತ್ರ ಅಂದ್ರೆಯ, ಅದಾದ್ಮೇಲೆ ಮತ್ತಿಬ್ಬರು ಶಿಷ್ಯರನ್ನ ಕರೀತಾರೆ, ಯಾಕೋಬ ಯೋವಾನ, ಫಿಲಿಪ್ಪ ಬರ್ತಲೋಮಾಯ, ತೋಮ ಹಾಗೂ ತದ್ದಾಯ, ಹೀಗೆ ಇಬ್ಬಿಬ್ಬರನ್ನಾಗಿ ಕರೀತಾರೆ. ಅಷ್ಟು ಮಾತ್ರವಲ್ಲ, ಸಂತ ಮಥಾಯನು ಬರೆದ ಶುಭ ಸಂದೇಶ 10 ಅಧ್ಯಾಯದಲ್ಲಿ ತಾವೇ ಸ್ವತಃ ಹೋಗಬೇಕಾಗಿದ್ದಂತಹ ಊರುಗಳಿಗೆ, ಹಳ್ಳಿಗಳಿಗೆ, ಪಟ್ಟಣಗಳಿಗೆ ಯೇಸು ಸ್ವಾಮಿ ತಮ್ಮ 12 ಮಂದಿ ಶಿಷ್ಯರನ್ನ ಇಬ್ಬಿಬ್ಬರನ್ನಾಗಿ ಕಳುಹಿಸಿಕೊಡ್ತಾರೆ. ಸಂತ ಲೂಕರು ಬರೆದ ಶುಭ ಸಂದೇಶದ ಪ್ರಕಾರ ತಮ್ಮನ್ನು ಹಿಂಬಾಲಿಸುತ್ತಿದ್ದಂತಹ 72 ಮಂದಿ ಶಿಷ್ಯರನ್ನ ಇಬ್ಬಿಬ್ಬರನ್ನಾಗಿ ತಾವು ಹೋಗಲಿದ್ದ ಊರುಗಳಿಗೆ ಕಳುಹಿಸಿಕೊಡ್ತಾರೆ.
ಇನ್ನು ಯೇಸುಸ್ವಾಮಿಯ ಜೀವನಾರಂಭ ಅಥವಾ ಯೇಸುಸ್ವಾಮಿಯ ಬಹಿರಂಗ ಜೀವನಾರಂಭ ಇಬ್ಬರು ಶಿಷ್ಯರೊಂದಿಗೆ ಪ್ರಾರಂಭವಾಗ್ತದೆ, ಯೌವನ ಮತ್ತು ಅಂದ್ರೆಯನೊಂದಿಗೆ ಪ್ರಾರಂಭವಾಗ್ತದೆ. ಈ ಇಬ್ಬರು ಶಿಷ್ಯರು ಯೇಸುಸ್ವಾಮಿಯ ಹಿಂದೆ ಹೋಗುತ್ತಾರೆ, ಯೇಸುಸ್ವಾಮಿಯನ್ನು ಹಿಂಬಾಲಿಸುತ್ತಾರೆ. ಯೇಸುಸ್ವಾಮಿಯನ್ನು ಹಿಂಬಾಲಿಸಿ ಯೇಸುಸ್ವಾಮಿಯ ಬಳಿ ಬೋಧನೆಯನ್ನು ಆಲಿಸುವುದಕ್ಕಾಗಿ ಹಿಂದೆ ಹೋಗುವಾಗ ಯೇಸುಸ್ವಾಮಿ ಹಿಂತಿರುಗಿ ನೋಡಿ ಅವರ ಬಳಿ ಮಾತನಾಡ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ಮತ್ತಿಬ್ಬರು ಶಿಷ್ಯರು ಭರವಸೆಯನ್ನು ಕಳೆದುಕೊಂಡು ನಿರಾಶರಾಗಿ ಹತಾಶರಾಗಿ ಯೇಸುಸ್ವಾಮಿಯನ್ನು ಹಿಂಬಾಲಿಸುವುದನ್ನು ಬಿಟ್ಟು ತಮ್ಮ ಸ್ವಂತ ಊರಾದ ಎಮ್ಮಾವೂ ಗ್ರಾಮಕ್ಕೆ ಪ್ರಯಾಣ ಮಾಡುತ್ತಿರುತ್ತಾರೆ. ಅಲ್ಲಿ ಯೇಸುಸ್ವಾಮಿ ನಡೆದು ಹೋಗುತ್ತಿದ್ದಾಗ ಇಬ್ಬರು ಶಿಷ್ಯರು ಬಂದು ಯೇಸುಸ್ವಾಮಿಯನ್ನು ಸೇರಿಕೊಳ್ತಾರೆ. ಇಲ್ಲಿ ಇಬ್ಬರು ಶಿಷ್ಯರು ನಡೆದು ಹೋಗುವಾಗ ಯೇಸುಸ್ವಾಮಿ ಬಂದು ಅವರನ್ನು ಸೇರಿಕೊಳ್ತಾರೆ. ಸಂತ ಯೌವನನ ಶುಭ ಸಂದೇಶದ ಪ್ರಕಾರ ಆ ಇಬ್ಬರು ಶಿಷ್ಯರು ಯೇಸುಸ್ವಾಮಿಯನ್ನು ನೋಡಿ ಸ್ವಾಮಿ ತಾವು ವಾಸ ಮಾಡುವುದೆಲ್ಲಿ ಅಂತ ಹೇಳಿ ಕೇಳ್ತಾರೆ. ಯೇಸುಸ್ವಾಮಿ ಅವರಿಗೆ ಒಂದು ಆಮಂತ್ರಣವನ್ನು ಕೊಡ್ತಾರೆ, ಬಂದು ನೋಡಿ ಅಂತ ಹೇಳಿ. ಇಲ್ಲಿ ಇಂದಿನ ಶುಭ ಸಂದೇಶದಲ್ಲಿ ಎಮ್ಮಾವು ಗ್ರಾಮಕ್ಕೆ ಹೋಗುತ್ತಿದ್ದಂತಹ ಶಿಷ್ಯರು ಯೇಸುಸ್ವಾಮಿಯನ್ನು ನೋಡಿ ಸ್ವಾಮಿ ಸಂಜೆಯಾಯಿತು, ಬಂದು ನಮ್ಮೊಡನೆ ತಂಗಿರಿ ಅಂತ ಹೇಳಿ ಆಮಂತ್ರಣವನ್ನು ಕೊಡ್ತಾರೆ. ಅಲ್ಲಿ ಯೇಸು ಆಮಂತ್ರಣವನ್ನು ಕೊಟ್ಟರೆ ಪುನರುತ್ಥಾನರಾದ ನಂತರ ಶಿಷ್ಯರು ಯೇಸುವಿಗೆ ಆಮಂತ್ರಣ ಕೊಡ್ತಾರೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇದೇ ಪಾಸ್ಕ ಕಾಲದ ವೈಶಿಷ್ಟ್ಯತೆ. ಯೇಸುಸ್ವಾಮಿ ಸಾಧಾರಣವಾಗಿ ಜೀವಿಸಿ ಬಹಿರಂಗ ಜೀವನವನ್ನು ಮಾಡುತ್ತಾ ಬೋಧನೆಯನ್ನು ಮಾಡುವಾಗ ಇತರ ಶಿಷ್ಯರಿಗೆ ಆಮಂತ್ರಣವನ್ನು ಕೊಟ್ಟು ತನ್ನ ಬೋಧನೆಯನ್ನು ಕೇಳಿಸಿಕೊಳ್ಳಲು, ಅದ್ಭುತಗಳನ್ನು ನೋಡಲು, ತನ್ನೊಂದಿಗೆ ಜೀವಿಸಲು ಅವರು ಆಮಂತ್ರಣವನ್ನು ಕೊಡುವುದಾದರೆ, ಕ್ರಿಸ್ತನು ಸತ್ತು ಪುನರುತ್ಥಾನರಾದ ನಂತರ ಪ್ರತಿಯೊಬ್ಬ ಶಿಷ್ಯನು ತನ್ನದೇ ಆದಂತಹ ಜವಾಬ್ದಾರಿಯನ್ನು ಹೊಂದಿರುತ್ತಾನೆ, ಕರ್ತವ್ಯವನ್ನು ಹೊಂದಿರುತ್ತಾನೆ. ಆ ಕರ್ತವ್ಯ ಯೇಸುವಿನ ಜೀವನದಲ್ಲಿ ಭಾಗವಹಿಸುವುದಕ್ಕೆ, ಕ್ರಿಸ್ತನನ್ನ ನಮ್ಮ ಜೀವನದಲ್ಲಿ ಭಾಗವಹಿಸುವಂತೆ ಮಾಡುವುದಕ್ಕೆ. ಇನ್ನು ಮೇಲೆ ಕ್ರಿಸ್ತರು ನಮ್ಮನ್ನ ಬಂದು ನೋಡಿ ಅಂತ ಹೇಳಿ ಕರೆಯುವ ಅವಶ್ಯಕತೆ ಇಲ್ಲ. ಬದಲಿಗೆ ನಾವೇ ಸ್ವತಃ ಕ್ರಿಸ್ತನನ್ನ ನೋಡುತ್ತಾ ಸ್ವಾಮಿ ಬಂದು ನಮ್ಮೊಡನೆ ತಂಗಿರಿ, ನಮ್ಮ ಜೀವನ ಕತ್ತಲೆಯಾಗುತ್ತಿದೆ ಅನ್ನುವಂತಹ ಒಂದು ಪ್ರಮೇಯದಲ್ಲಿ, ಆ ಸನ್ನಿವೇಶದಲ್ಲಿ ನಾವೆಲ್ಲರೂ ಜೀವಿಸಬೇಕಾಗಿರುವ ಅವಶ್ಯಕತೆ ಇದೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇನ್ನು ಇಂದಿನ ಶುಭ ಸಂದೇಶದಲ್ಲಿ ಇಬ್ಬರು ಶಿಷ್ಯರು ಎಮ್ಮಾವು ಗ್ರಾಮಕ್ಕೆ ಪ್ರಯಾಣ ಮಾಡುತ್ತಾರೆ. ಈ ಇಬ್ಬರು ಶಿಷ್ಯರ ಹೆಸರುಗಳೇನು ಅಂತ ಕೇಳಿದ್ರೆ, ಒಬ್ಬ ಶಿಷ್ಯನ ಹೆಸರು ಮಾತ್ರ ಇದೆ, ಕ್ಲೆಯೋಫಾ ಅಂತ ಹೇಳಿ. ಮತ್ತೊಬ್ಬ ಶಿಷ್ಯ ಯಾರು? ಈ ಮತ್ತೊಬ್ಬ ಶಿಷ್ಯನ ಈ ಘಟನೆಯನ್ನ ಬೈಬಲ್ ಶಾಸ್ತ್ರಜ್ಞರು ದ ಥಿಯಾಲಜಿ ಆಫ್ ದಿ ಅನಾದರ್ ಡಿಸೈಪಲ್ ಅಂತ ಹೇಳಿ ಕರೀತಾರೆ. ಈ ಮತ್ತೊಬ್ಬ ಶಿಷ್ಯ ಯಾರು? ಆತನ ಹೆಸರನ್ನು ಯಾಕೆ ಉಲ್ಲೇಖಿಸಿಲ್ಲ? ಆ ಮತ್ತೊಬ್ಬ ಶಿಷ್ಯ ಬೇರೆ ಯಾರು ಅಲ್ಲ, ನೀವು ನಾನು. ಆ ಮತ್ತೊಬ್ಬ ಶಿಷ್ಯ ನೀವು ಅಥವಾ ನಾನು. ಕ್ಲೆಯೋಫನೊಂದಿಗೆ ನಡೆಯುವ, ಕ್ಲೆಯೋಫನೊಂದಿಗೆ ಭರವಸೆಯನ್ನು ಕಳೆದುಕೊಂಡಿರುವ, ಹತಾಶನಾಗಿರುವ, ನಿರಾಶನಾಗಿರುವ ಶಿಷ್ಯ ನೀವು ನಾನು. ನಾವು ಹತಾಶನಾಗಿ ಕ್ಲೆಯೋಫನೊಂದಿಗೆ ನಡೀತಾ ಇದ್ದರೆ, ಕ್ರಿಸ್ತನನ್ನ ಬಿಟ್ಟು ದೂರ ಹೋಗ್ತಾ ಇದ್ದರೆ, ಕ್ರಿಸ್ತನನ್ನ ದರ್ಶಿಸಲು ಸಾಧ್ಯವಾಗದೆ ನಂಬಿಕೆ ನಿರೀಕ್ಷೆಯನ್ನು ಕಳೆದುಕೊಂಡಿದ್ದರೆ, ಕ್ರಿಸ್ತ ನಮ್ಮನ್ನ ಭೇಟಿ ಮಾಡಲು ಬಂದಾಗ ಕ್ಲೆಯೋಫನೊಂದಿಗೆ ನಿಂತು ಬಂದು ನಮ್ಮೊಡನೆ ತಂಗಿರಿ ಸ್ವಾಮಿ ಅಂತ ಹೇಳಿ ಕರೆಯುವ, ಆಮಂತ್ರಣ ಕೊಡುವ ಮತ್ತೊಬ್ಬ ಶಿಷ್ಯ ನಾವು. ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪಾಸ್ಕ ಕಾಲದ ಪ್ರಾರಂಭವಾಗಿ 2 ವಾರಗಳು ಕಳೆದಿವೆ. ಮರಿಯಳಂತೆ ಸಮಾಧಿಯ ಬಳಿಯೋ, ಶಿಷ್ಯರಂತೆ ಸಮುದ್ರ ತೀರದ ಬಳಿಯೋ, ಅಥವಾ ಎಮ್ಮಾವು ಗ್ರಾಮಕ್ಕೆ ತೆರಳುತ್ತಿದ್ದಂತಹ ಇಬ್ಬರು ಶಿಷ್ಯರು ಕ್ರಿಸ್ತನನ್ನ ದರ್ಶಿಸಿದ ಹಾಗೆ ನಾವು ಕ್ರಿಸ್ತನನ್ನ ದರ್ಶಿಸಿದ್ದೇವೆ ಅಥವಾ ಭರವಸೆಯನ್ನು ಕಳೆದುಕೊಂಡು ಜೀವಿಸುತ್ತಿದ್ದೇವೆ? ಆಮೇನ್. ನಾವೆಲ್ಲರೂ ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ನಿವೇದಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರನ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮದಿಂದ ಧರಿಸಿದ ಪುಣ್ಯಾಮೆಯನ್ನು ಪ್ರೀತಿಸಿದರು. ಮೌಲ್ಯ ಸುಧಾರಣಾಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಇರಿಸಲ್ಪಟ್ಟು ನಂತರ ಸಮಾಧಿ ಮಾಡಲ್ಪಟ್ಟರು. ಪಾತಾಳಿಂದರಾಗಿ ಸ್ವರ್ಗಕ್ಕೆ ಸರ್ವಶಕ್ತಾರೆ ಅಲ್ಲಿರುವ ಪವಿತ್ರ
ಕ್ರಿಸ್ತರಿಗೆ ಜೈಕಾರವು